ಸಾವಿರಾರು ಮಕ್ಕಳ ತಾಯಿ ಪ್ರಸೂತಿ ತಜ್ಞೆ ಸೂಲಗಿತ್ತಿ ನರಸಿಂಹ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನರಸಿಂಹ ಬಿಜೆಎಸ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಸಿಎಂ ಸೇರಿ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಗ್ರಾಮೀಣ ಭಾಗದ ಮಹಿಳೆಯರ ಪಾಲಿನ ದೇವರು ಅಂತಾನೆ ಪ್ರಖ್ಯಾತಿಯಾಗಿದ್ದ ಸೂಲಗಿತ್ತಿ ನರಸಮ್ಮ ಇಂದು ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನರಸಮ್ಮ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಕಳೆದ 25 ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ನರಸಮ್ಮಗೆ ನಿನ್ನೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ವೆಂಟಿಲೇಟರ್ನಲ್ಲಿಟ್ಟು ಟ್ರೀಟ್ಮೆಂಟ್ ನೀಡಲಾಗ್ತಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಸೂಲಗಿತ್ತಿ ನರಸಮ್ಮ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಹನ್ನೆರಡನೇ ವಯಸ್ಸಿಗೆ ಮದುವೆಯಾಗಿ 12 ಮಕ್ಕಳ ತಾಯಿಯಾಗಿದ್ದ ನರಸಮ್ಮ ಅಂದರೆ ಪಾವಗಡ ತಾಲೂಕು ಹಾಗೂ ಆಂಧ್ರ ಭಾಗದ ಗರ್ಭಿಣಿಯರ ಪಾಲಿಗೆ ಭೀಮಬಲ. ನರಸಮ್ಮನಾಗಿ ಬರೋಬ್ಬರಿ 15,000ಕ್ಕೂ ಹೆಚ್ಚು ಯಶಸ್ವಿ ಹೆರಿಗೆ ಮಾಡಿಸಿದ ಕೀರ್ತಿಯವರದು. ನರಸಮ್ಮ ಸಾಧನೆಯನ್ನ ಮೆಚ್ಚಿದ ಸರ್ಕಾರ ಕೂಡ ಸಾಕಷ್ಟು ಗೌರವಗಳಿಂದ ನರಸಮ್ಮರನ್ನ ಸನ್ಮಾನಿಸಿದೆ. 2013ರಲ್ಲಿ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದೆ. ಅತ್ಯುನ್ನತ ಗೌರವ ಪದ್ಮಶ್ರೀ ಪುರಸ್ಕಾರಕ್ಕೂ ಭಾಜನರಾಗಿದ್ದಾರೆ. ಇನ್ನು ಇದರ ಜೊತೆಯಲ್ಲಿ ವೈದ್ಯರತ್ನ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಡಿ ಮಹಾಂತಾಯಿ ಪ್ರಶಸ್ತಿ ಸೇರಿದಂತೆ 10 ಹಲವು ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಶ್ರೀಮತಿ ಸೂಲಗಿತ್ತಿ ನರಸಮ್ಮ ಅವರು ಇವತ್ತು ನಿಧನರಾಗಿದ್ದಾರೆ. ಅವರ ನಿಧನ ನಮ್ಮೆಲ್ಲರಿಗೂ ಕೂಡ ಭಾಳ ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಧೈರ್ಯವನ್ನು ಭಗವಂತ ಕೊಡಲಿ ಹಾಗೆ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ರಾಜ್ಯ ಸರ್ಕಾರ ಎಲ್ಲ ಗೌರವಗಳೊಂದಿಗೆ ಅವರಿಗೆ ಆ ಗೌರವಗಳನ್ನು ಅರ್ಪಣೆ ಮಾಡ್ತೇವೆ. ಸ್ಟೇಟ್ ಹಾನರ್ ಅಂತ ನಾವು ನಾರ್ಮಲ್ಲಾಗಿ ಏನು ಹೇಳ್ತೀವಿ ಅದನ್ನು ಈಗ ತಾನೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಇಂತಹ ಮಹಾತಾಯಿ ಇಂದು ಭಾರತ ಲೋಕಕ್ಕೆ ತೆರಳಿದ್ದಾರೆ. ನಾಳೆ ಧಾರ್ಮಿಕ ವಿಧಿವಿಧಾನದಂತೆ ಸೂಲಗಿತ್ತಿ ನರಸಮ್ಮರ ಅಂತ್ಯಕ್ರಿಯೆ ನಡೆಯಲಿದೆ. ಕ್ಯಾಮರಾಮನ್ ಹರೀಶ್ ಕುಮಾರ್ ಜೊತೆ ಟಿ ಯೋಗೀಶ್, TV5 ತುಮಕೂರು.